ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಏನಾಗಿದೆ ಅಂದ್ರೆ ಹುಣಸೂರಲ್ಲಿ ರಾಜಕೀಯ ದ್ವೇಷ ಹೆಚ್ಚಾಗ್ತಾ ಇದೆ. ಒಂದು ಹಂತದಲ್ಲಿ ಈಗಾಗಲೇ ನಾನು ಪ್ರೆಸ್ ಮೀಟ್ ಮಾಡಣ ಅನ್ಕೊಂಡಿದ್ದೆ, ಆಗಸ್ಟ್ 15 ಆದ್ಮೇಲೆ ಮಾಡ್ತೀನಿ. ಹುಣಸೂರಿಗೆ ಕಳೆದ 2 ವರ್ಷದಲ್ಲಿ ಏನೇನು ಅನ್ಯಾಯ ಆಗಿದೆ, ಈಗಲೂ ಕೂಡ ಏನೇನು ಬೆನಿಫಿಟ್ಸ್ ನ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಎರಡನೇದು ಏನು, ಈಗ ಸೋಕಾಲ್ಡ್ ಕೇರ್ನಗರದ ಲೀಡರ್ ಅಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಇಲ್ಲಿ ಮುಂದಿನ ಆಕಾಂಕ್ಷಿ ಅಂತ ಏನು ಪ್ರತಿಬಿಂಬಿತ ಆಗ್ತಾ ಇದಾನೆ. ಅವನು ಈಗ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಅಧಿಕಾರ ನನ್ನ ಕೈಯಲ್ಲಿದೆ, ಸರ್ಕಾರ ನಾನು ಹೇಳಿದಂಗೆ ಕೇಳುತ್ತೆ, ತಾಲೂಕು ಅಧಿಕಾರಿಗಳೆಲ್ಲ ನಾನು ಹೇಳಿದವರ ತರ ಅಂತ ಅವನು ತಿಳ್ಕೊಂಡಿದ್ದಾನೆ. ಈ ನಿಟ್ಟಿನಲ್ಲಿ ಈಗೇನು ಆಡಿಯೋ ನಾನು ಮಂತ್ರಿಗಳಿಗೆ ಕೇಳಿಸ್ಕೊಟ್ಟೆ, ಅದರಲ್ಲಿ ನೇರವಾಗಿ ನಾವು ತಹಸೀಲ್ದಾರರು ಇವರು ಒಂದು ಜಮೀನಿಗೆ ಹೋಗಿದ್ದು, ಅದು ಗ್ರಾಮ ಠಾಣಾ ಜಾಗ, ಅದು ಸಿದ್ದಿನಕೊಪ್ಪಲು ಗ್ರಾಮಕ್ಕೆ ಸೇರಿದರಂತದ್ದು. ಅದನ್ನು ಹಲವಾರು ವರ್ಷಗಳಿಂದ ಯಾರೋ ಇದ್ದೀವಿ ಅಂತ ಅಂದ್ಬಿಟ್ಟು ಅದನ್ನು ನಮಗೆ ಆಗಬೇಕು, ನಾವು ಈ ಥರ ಮಾಡ್ತೀವಿ ಅನ್ನೋದು ಅವರ ಉದ್ದೇಶ. ರಮೇಶನ್ನವ್ರಿಗೂ ಕೂಡ ನಾವು ತಹಸೀಲ್ದಾರು ಎಲ್ಲ ನಾವು ಸಲಹೆ ಕೊಟ್ಟು ಬಂದಿದ್ದೋ, ನೋಡಪ್ಪ ಇದು ಆ ಥರ ಏಕಾಏಕಿ ಕೊಡೋಕ್ಕಾಗಲ್ಲ, ಇದೆಲ್ಲ ಅದನ್ನೇನಿದ್ರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳಿಸಿ ಅದನ್ನ ಗ್ರಾಮ ಪಂಚಾಯತಿಯಲ್ಲಿ ಖಾತೆಗಳನ್ನ ಮಾಡಿ ಹಕ್ಕುಪತ್ರಗಳನ್ನ ಹಂಚಬೇಕು, ಮುಂಚೆ ಲಾಟ್ರಿ ತೆಗೆದು ಕೊಡಬೇಕು, ಇಲ್ಲ ನಿಮ್ಮ ಗ್ರಾಮದವರೇ ಎಲ್ಲ ಮಾಡಿಬಿಟ್ಟು ಕುಟುಂಬಕ್ಕೊಂದು ಅಂತ ಹೇಳ್ಬಿಟ್ಟು ಮಾಡಿದ್ರೆ ಆಧಾರು ರೆಸಲ್ಯೂಷನ್ ಮಾಡಿ ಕೊಡ್ಬೋದು, ಕಾನೂನು ಯಾರೂ ಕೈಗೆತ್ಕೊಳ್ಳೋಂಗಿಲ್ಲ ಅಂತ. ಈ ಥರ ಯಾರ್ಯಾರು ಕೆಲವೊಂದು ಸಂಕಷ್ಟದ ಸಮಯದಲ್ಲಿ ಈ ಥರ ಸರ್ಕಾರಗಳು ಆಡಳಿತನೋ ಸಿಸ್ಟಮ್ ಅವ್ರಿಗೆ ಸ್ಪಾನ್ಸರ್ ಅಂದ ಅವ್ರಿಗೆಲ್ಲ ಇವ್ರು ಕ್ಯಾಚ್ ಹಾಕ್ಕೊಳ್ಳೋದು, ಇದೊಂದೇ ಇದು ಒಂದು ನಿದರ್ಶನ. ರೆಡ್ ಆ್ಯಂಡ್ ಆಕ್ಸಿ ಅಮಿತೇ ಇನ್ನೇನು ಆಗಿದ್ದು ಹೇಳ್ತಿರೋದು, ಹಾಂ ಅವ್ರ ಮಗ ದೇವರಟ್ಟಿ, ಅಮಿತ್ ದೇವರಟ್ಟಿ. ಇದು ತಾಲೂಕಲ್ಲಿ ನಿರಂತರ ಆಗ್ತದೆ, ಇದೊಂದು ವಿಡಿಯೋ ಸಿಕ್ಕಿದೆ. ಇದು ಅವರ ಅಪ್ಪ ಎಮ್ ಎಲ್ ಸಿ ಆದ್ಮೇಲಿಂದ ಇದನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ, ಪಾರ್ಟಿಗಳು ಮಾಡೋದು, ಕುಡಿಸೋದು, ಪ್ರಚೋದನೆ ಮಾಡೋದು. ನೀವು ಹುಣಸೂರಲ್ಲಿ ಇನ್ವೆಸ್ಟಿಗೇಷನ್ ಆದರೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಹೋಗ್ತಾ ಇದ್ದಾರೆ. ಅವ್ರು ಮುಂದಿನ ಎಮ್ ಎಲ್ ಎ ಎಲೆಕ್ಷನ್ಗೆ ಇವತ್ತಿಂದನೇ ಪ್ರಿಪೇರ್ ಆಗಂಗೆ ಮಾಡ್ತಾರೆ, ಮಾಡಲಿ, ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸಿ ಮಾಡೋದು ಮಟ್ಟದೇ ಮಾಡಲಿ, ಆದರೆ ಹೋಗ್ತಿರೋ ರೀತಿ ಇದೆಯಲ್ಲ ಅದು ಸರಿಯಿಲ್ಲ. ಅದಕ್ಕೂ ಇದೊಂದು ನಿದರ್ಶನ ಅಷ್ಟೇ. ವಿತ್ ಬೆದರಿಕೆ ಹಾಕ್ಸಿ ನೇರವಾಗಿ ಹೇಳವ್ರೆ ಅಂತ ಹೇಳ್ತಾರಲ್ಲ, ಈಗ ಅವ್ರಿಗೆ ಎನ್ಕ್ವೈರಿ ಮಾಡಿದ್ರೆ ಒಂದು ನಿಮಿಷ ನಾನು ಎಲ್ಲ ಹೇಳ್ಬಿಡ್ತೀನಿ. ಈಗ ನೇರವಾಗೇ ಹಣ ಹಿಂಗೆ ಹೋಗಿದ್ದೆ ಅವ್ರ ಹತ್ರ, ನಾನು ನಿಮಗೆ ಜಾಗ ಕೊಡಿಸ್ತೀನಿ, ನೀವು ಬೇಲಿ ಹಾಕ್ಕೊಳ್ಳಿ. ಅವ್ರು ಹೇಳ್ತಾರಲ್ಲ ರಮೇಶ್ ಅನ್ನೋರು ಹೇಳ್ತಾ ಇದ್ದಾರೆ, ಅಕ್ಕಿ ಅಪ್ಪಿತಪ್ಪಿ ಅಲ್ಲಿಗೆ ಎಮ್ ಎಲ್ ಎ ಬರ್ತಾನೆ, ಎಮ್ ಎಲ್ ಎ ಬಂದಾಗ ಪೊಲೀಸ್ನ ಹೆದರ್ಕೋಬೇಡಿ, ನಿಮ್ಗೆ ಯಾವುದು ಕೇಸ್ ಇಲ್ದಂಗೆ ನೋಡ್ಕೊಳ್ಳಿ, ಕೊಡಿರಿ ನೀವು ನಾವಿದ್ದೀವಿ ಅಂತ ಅವನು ಹೇಳ್ತಾ ಇದ್ದಾನೆ. ಈಗ ರಮೇಶ್ನ ಕರ್ಕೊಂಡೋಗಿ ಇವ್ರು ಎನ್ಕ್ವೈರಿ ಮಾಡಬೇಕು, ಇನ್ನು ನಡೆದಿ ಸತ್ಯ. ಅದಾದಮೇಲೆ ಮುಂದುವರೆದು ಇನ್ನೂ ಹೇಳ್ತಾನೆ, 17 ನಿಮಿಷದೇನೋ ಇದೆ ಅದು. ಪ್ರತಾಪ್ ಸಿಂಹ ಅವರು ಹೇಳಿದ್ರು, ಅಮಿತ್ ಅವ್ರು ಒಂದು ಮಾತು ಹೇಳಿದ್ರೆ ಪ್ರತಾಪ್ ಸಿಂಹ ಅವರು ನಮ್ಮ ಜೊತೆಗೆ ಬರ್ತಾರೆ, ಆದರೆ ಪ್ರತಾಪ್ ಸಿಂಹ ಅವರು ಅವ್ರಿಗೆ ಬುದ್ಧಿ ಹೇಳಿದ್ದಾರೆ ಇದು ಹಂಗಲ್ಲಪ್ಪ, ಅದು ಕಾನ್ವೃತ್ತಿ ಆಗಬೇಕು ಅಂತ. ಆ ಥರ ರಾಜಕಾರಣ ಮಾಡ್ತೀವಿ ಅಂದಾಗ ಸತ್ಯ ಸತ್ಯತೆ ತಿಳ್ಕೋಬೇಕು. ಈಗ ಪ್ರತಾಪ್ ಸಿಂಹ ಅವರು ಏ ಅದು ಹಂಗೆ ಆಗೋದಿಲ್ಲಪ್ಪ ಅದು ಅಂತ ಅಂದ್ಬಿಟ್ಟು, ಆದರೆ ಇವರು ಯುವಕರಿಗೆ ತಪ್ಪದಾರಿ ತಪ್ಪಿಸಿ ಈಗ ಅದು ನಮ್ಮ ಅಪ್ಪನ ಆಸ್ತಿ ನಾವು ಬರೆದುಕೊಡೋಕ್ಕೆ, ಎಮ್ ಎಲ್ ಎಗಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಆ ರೀತಿ ನಡ್ಕೋತಾ ಇದೆ. ಇದು ಬರೀ ಒಂದು ಇದು ಈ ಥರದ್ದು, ನಾನು 15ನೇ ತಾರೀಕು ಆದಮೇಲೆ ಏನೇನು ಅನಾಹುತ ಆಗ್ತದೆ. ನಮ್ಮ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ಏನಂತಾರೆ, ಅಯ್ಯೋ ಹಿಂಗೆ ಅಸಹಾಯಕತೆ ತೋರಿಸ್ಕೋಬೇಡಿ ಅಂತಾರೆ. ಇದು ಅಸಹಾಯಕತೆ ಅಲ್ಲ, ಇದು ನಾನು ನನ್ನ ತಾಲೂಕಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ನನ್ನ ತಾಲೂಕು ಹಿತಕ್ಕೋಸ್ಕರ, ನಮ್ಮ ತಾಲೂಕಿನ ಜನರ ರಕ್ಷಣೆಗೋಸ್ಕರ ನನ್ನ ಪ್ರಾಣ ಕೊಡೋಕೆ ನಾವು ತಯಾರು. ಇದು ಈ ಬೆದರಿಕೆಗೆ ಕೊಡ್ಬೇಕು ನಾವು ಒಪ್ಕೊಲ್ಲ, ಆದರೆ ಈ ರೀತಿ ತರ್ಡ್ ರೇಟ್ ರಾಜಕಾರಣನ ಯಾವತ್ತೂ ಹುಣಸೂರು ತಾಲೂಕಲ್ಲಿ ಆಗಿಲ್ಲ. ಅರ್ಸ್ತಾರೆ ಅಲ್ಲ, ಈಗಾಗಲೇ ಜಿಲ್ಲಾ ಮಂತ್ರಿಗೆ ಹೇಳಿದ್ದೀವಿ, ಈಗಾಗಲೇ ಎಸ್ ಪಿ ಅವ್ರಿಗೆ ವಾಟ್ಸಪ್ ಕಳಿಸಿದ್ದೀನಿ, ಈಗಾಗಲೇ ಅವ್ರು ಅಲ್ಲಿಗೆ ಹೋಗಿದ್ದಾರೆ, ಈಗ ಅವರು 3 ಗಂಟೆಗೆ ಬರೋದಕ್ಕೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನೊಂದು ದೂರು ಕೊಡಲೇಬೇಕಲ್ವಾ ಅಲ್ಟಿಮೇಟ್, ಕೊನೆಗೆ ನಾನು ನನ್ನ ಮಕ್ಕಳು ನನ್ನ ಹೆಂಡತಿಗೆ ಏನು ಕೊಡಬೇಕು, ಏನಾರು ಅನಾಹುತ ಆದರೆ ಅವರಿಬ್ಬರು ಉತ್ತರ ಕೊಡೋಕ್ಕೆ ಮುಂಚೆ ಕಾನೂನು ಅಮಿತ್ ರಮೇಶ್ ಅನ್ನೋರು ಪುಟ್ಟರಾಜು ಅನ್ನೋರು ಈ ಥರ ಮಾತಾಡಿದ್ದಾರೆ, ಅವ್ರಿಬ್ಬರ ಬಗ್ಗೆ ಚರ್ಚೆ ಆಗಿದೆ, ಅವರು ಅವ್ರ ಹೆಸರನ್ನ ತಗೊಂಡಿದ್ದಾರೆ, ಅವ್ರ ಹೆಸರು ತಗೊಂಡಿದ್ಮೇಲೆ ಅವ್ರನ್ನ ಕರೆಸಿ ಕೇಳಿ, ಅವ್ರಿಗೂ ಕೇಳಿ ಇವ್ರಿಗೂ ಕೇಳಿ. ಅವರು ಪಕ್ಷ ಅನ್ನೋದಕ್ಕಿಂತ ರಮೇಶ್ ಅನ್ನೋರು ನೇರವಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಅವ್ರು ಕೂತಿರೋರು ಪುಟ್ಟರಾಜು ಕಾರ್ಯಕರ್ತ ಆಕ್ಟಿವಿಸ್ಟು, ಯಾಕ್ರಪ್ಪ ಹಿಂಗೆ ಗಲಾಟೆ ಮಾಡ್ತೀರಿ ಹಿಂಗೆ ಆಗಲ್ಲ ಅಂತಂದಾಗ ಅವ್ರ ಹತ್ರ ನಿವೇದನೆ ಮಾಡ್ಕೊಂಡಂಗಿರು ಆ ರೆಕಾರ್ಡು, ಅವರು ಕಾಂಗ್ರೆಸ್ ಕಾರ್ಯಕರ್ತ ಅವ್ರ ಹತ್ರ ನಿವೇದನೆ ಮಾಡ್ಕೊಂಡಂಗೆ ಇದು ಯಾತ ಅಂತ. ಅವ್ರು ಏನೇನು ಹೇಳ್ಕೊಟ್ಟವ್ರೆ ಅಮಿತ್ ಅವ್ರಿಗೆ ಏನೇನು ಮಾತಾಡಿದ್ರೆ ಅದನ್ನ ಇವ್ರು ಹೇಳಿದ್ದಾರೆ, ಅದು ಸತ್ಯ ಸತ್ಯದನ್ನು ಪೊಲೀಸ್ ಇಲಾಖೆ ಈಗ ಹೊರಗೆ ತೆಗಿಬೇಕು. ನಿಮ್ಗೆ ವಾಟ್ಸಪ್ಪಲ್ಲೇ ಇದೆಯಲ್ಲ, ವಾಟ್ಸಪ್ಪಲ್ಲಿ ಹೊಡಿರಿ ನಾವು ನೋಡ್ಕೋತೀವಿ, ನಿಮಗೆ ಸ್ಟೇಷನ್ ರಕ್ಷಣೆ ಕೊಡ್ತೀವಿ,
ಎಲ್ಲ ಪದಗಳು ಇದೆಯಲ್ಲ ನಿಮಗೆಲ್ಲ ಬಂತಾ ಬಂದಿಲ್ವಾ ಎಲ್ಲರೂ ಕಳಿಸು ಸುಮಾರು ಜನಕ್ಕೆ ಕಳಿಸಿದ್ದೀನಿ ಈಗ ಎಸ್ ಪಿ ಕಳಿಸಿದ್ಮೇಲೆ ಕೆ ಜಿ ಹಳ್ಳಿ ವಿಚಾರ ಇದೆಯಲ್ಲ ಯಾರು ತಪ್ಪಿತಸ್ತು ನಾನು ನಿಮಗೆ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಕಳೆದ 10 ದಿನದಿಂದನೆ ಸರ್ ಇದೊಂದು ದೊಡ್ಡ ಅನಾಹುತ ಆಗ್ತಾ ಇದೆ ಏನು ಅನಾಹುತ ರಾತ್ರಿ ಹೊತ್ತು ಯಾವುದೇ ಪಕ್ಷದ ಕಾರ್ಯಕರ್ತರು ಕುಡುಕೊಂಡು ಚಾಟಿಂಗ್ ಮಾಡಬಾರದು ಇದಕ್ಕೆ ನೀವೇನಾರ ಕ್ರಮ ಕೈಗೊಳ್ಳಬೇಕು ಅದೆಂತ ಸ್ಥಿತಿ ಆಗಿದೆ ಅಂತಂದ್ರೆ ರಾಜಕಾರಣಿಗಳದು ಯಾವುದೇ ಪಕ್ಷ ಚಾಟಿಂಗ್ ಮಾಡೋದು ರಾತ್ರಿ ಹೊತ್ತು ಕೂತ್ಕೊಂಡು ಇವರಿಗೆ ಉತ್ತರಕ್ಕೆ ಅವರು ಪ್ರಶ್ನೆ ಪ್ರಶ್ನೆಗೆ ಉತ್ತರ ಹಾಕೊಳ್ಳೋದು ಅವರು ಬ್ರಿ ಚಾಟಿಂಗ್ ಅಲ್ಲೇ ಎಂಎಲ್ಎ ನೂ ಕರೀತಾನೆ ಸಿದ್ದರಾಮಯ್ಯ ನೂ ಕರೀತಾನೆ ಅವರು ಮೋದಿ ನೂ ಕರೀತಾನೆ ಎಲ್ಲರನ್ನೂ ಕರೀತಾರೆ ಇದು ಪಕ್ಷವಾಗಿ ಹೋಗ್ತಾ ಇದೆ ಇದಕ್ಕೆ ಆಡಳಿತ ಏನಿದೆ ಎಸ್ಪಿ ಆಗಲಿ ಡಿಸಿ ಗಳಾಗಲಿ ಆ ತಾಲ್ಲೂಕುಗಳಿಗೆ ಹೋಗಿ ಚಾಟಿಂಗ್ ವಿಚಾರದಲ್ಲಿ ಯಾರು ಇಬ್ರು ಇವನು ಪ್ರಶ್ನೆ ಕೇಳಿದ ಈಗ ನಮ್ಮಲ್ಲಿ ಇನ್ನೂ ಬಹಳ ವಿಚಾರಗಳಿದೆ ಏನಂತ ಎಲ್ಲಿದೆಯ ಮಗನೇ ಬತ್ತೀನಿ ನಾವು ರಾತ್ರಿ ಎಷ್ಟು ಇದೆಯಾ ನಿಮ್ಮ ಎಂಎಲ್ಎ ಏನ ಮಾಡೋನೆ ಕೆಟ್ಟ ಪದಗಳಲ್ಲಿ ಮಾತಾಡ್ತಾರೆ ಏನು ಮಾಡೋನೆ ಅಂದಾಗ ನಾವು ಇನ್ನೊಬ್ಬರು ಪಕ್ಷದ ಮೇಲೆ ಹಾಕೋದಲ್ಲ ಈ ಚಾಟಿಂಗ್ ಅನ್ನೋದು ನಿಲ್ಲಿಸ್ತೋದ್ರೆ ಅನಾಹುತ ಆಗುತ್ತೆ ಅದಕ್ಕೆ ಕಾರಣ ಏನಾಗಿದೆ ಈಗ ಚಾಟಿಂಗ್ ವಿಚಾರ ನಾವು ಚರ್ಚೆ ಎಲ್ಲ ಮಾಡಿದೋ ಮೊನ್ನೆ ಆದಂಥ ವಿಚಾರದಲ್ಲಿ ಡಿ ಜಿ ಹಳ್ಳಿದಲ್ಲಿ ಮೂಲ ಕಂಪ್ಲೇಂಟ್ ಆದಮೇಲೆ ಪೊಲೀಸು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ರೆ ಈ ಅನಾಹುತ ಆಗ್ತಿಲ್ಲ 4 ಅವರ್ಸ್ ಲೇಟ್ ಆದಾಗ ಪೊಲೀಸ್ ಇಲಾಖೆ ಕೈ ಕಟ್ಟಾಗಿತ್ತು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏನು ಸುಪ್ರೀಂ ಕೋರ್ಟಿಂದನೇ ಆದೇಶ ಇದೆ ಅದರ ಆ್ಯಕ್ಟ್ ರೂಲ್ 88 ಅಲ್ಲಿ ಏನು ಸೈಬರ್ ಕ್ರೈಮಲ್ಲಿ ಸೋಮೋಟ ಕೇಸ್ ಬುಕ್ ಮಾಡೋಕ್ಕಾಗ್ತಿಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ ಅದರಿಂದ ನಾವು ಆಗಿಲ್ಲ ಅದಕ್ಕೆ ಲೇಟ್ ಆಗಾಯಿತು 3 ಅವರ್ಸ್ 4 ಅವರ್ಸ್ ಲೇಟ್ ಆಗಾಯಿತು ಅಂತ ಮೊನ್ನೆ ಎಸ್ ಪಿ ಅವ್ರಿಗೂ ನಾವು ಇಲ್ಲಿ ಮಾತಾಡಿದಾಗಲೂ ನಾನು ಮಾತಾಡಿದ ಆ ವಿಚಾರಕ್ಕಲ್ಲ ನಾನು 10 ದಿನದ ಮುಂಚೆನೇ ಹುಣಸೂರು ತಾಲೂಕಲ್ಲಿ ಅನಾಹುತ ಆಗ್ತಾ ಇದೆ ಸುಮ್ಮನೆ ವಿನಾಕಾರಣ ಅವರವರು ಕಾರ್ಯ ಎಲ್ಲ ಪಕ್ಷದ ಕಾರ್ಯಕರ್ತರು ಚಾಟಿಂಗ್ ಮಾಡ್ಕೊಳ್ಳೋದು ಅವನೇನು ಮಾಡೋನು ಇವನೇನು ಮಾಡೋನೆ ಕೆಟ್ಟ ಕೆಟ್ಟದಾಗಿ ಪದಗಳನ್ನ ಅವ್ರ ಚಾಟಿಂಗಲ್ಲಿ ನಮ್ಮ ಅಪ್ಪ ಅಮ್ಮ ಹೆಂಡತಿ ಎಲ್ಲ ಬೀದಿಗೆ ಬರೋ ಸ್ಥಿತಿ ಬಂದಿದೆ.